ದೇಶದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಬೇಕು ಅಂತ ಗಾಂಧೀಜಿಯವರು ಮುಂಚೆಯಿಂದನೂ ಕೂಡ ಹೇಳ್ತಾ ಬಂದಿದ್ರು. ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಅಭಿಯಾನಕ್ಕೆ ಇದೀಗ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಪ್ರಮಾಣ ವಚನವನ್ನ ಸಹ ಸ್ವೀಕಾರ ಮಾಡಿಸೋದಕ್ಕೆ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಕಾರ್ಯಕ್ರಮ ಅನ್ನೋದನ್ನ ನೋಡೋಣ. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಸಹ ಕೊಟ್ಟಿದ್ದಾರೆ. ಸ್ವಚ್ಛತಾ ಹಿ ಸೇವಾ ಅನ್ನುವಂತಹ ಹೆಸರಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅನ್ನುವಂತಹ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಇನ್ನು ಇದರಡಿ ಸ್ವಚ್ಛತಾ ಅಭಿಯಾನ ಆರಂಭ ಆದಾಗಿನಿಂದಲೂ ಕೂಡ ಭಾರತ ಸಾಕಷ್ಟು ಸುಧಾರಿಸಿಕೊಂಡಿದೆ ಅಂತ ಹೇಳ್ತಾರೆ ಜನ. ಇನ್ನು ಯಾವ ರೀತಿ ಬೆಳವಣಿಗೆಗಳು ಕಂಡು ಬರುತ್ತೆ, ಇನ್ನು ಯಾವ ರೀತಿ ಸುಧಾರಿಸುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವತಂತ್ರ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಕಂಡಿದ್ದರು. ಮಹಾತ್ಮ ಗಾಂಧಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ಮೀಸಲಿಡುತ್ತೇನೆ ಎಂದು ನಾನು ಈ ಮೂಲಕ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಸ್ವಚ್ಛತೆಗಾಗಿ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ನಾನು ವರ್ಷಕ್ಕೆ 100 ಗಂಟೆಗಳನ್ನು ಅಂದರೆ ವಾರಕ್ಕೆ 2 ಗಂಟೆಗಳನ್ನು ಮೀಸಲಿಡುತ್ತೇನೆ. ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ. ಇತರರು ಸಹ